हाय फ्रेंड्स वेलकम टू अनुदिन विद अनुरूप इवत्तु नानु नम्म उडुपी मंगलूर कड़े करावली कड़े तुम्बा हेच्चागी माडुवंतह तेंगिन हालिन मेंते गंजी हेगे माडोदु अंत हेळ्तेने तुम्बा ईजी आरोग्यक्कू तुम्बा ओळ्ळेदु तंपु इदु नावु हेच्चागी आटी अमावास्ये मद्दु तिन्नुव टाइमल्ली अथवा अनंत व्रत नोंपु ई टाइमल्लेल्ल जास्ति माड्तेवे हागे तुम्बा तेंगिनकायि इद्दरे ಇದನ್ನು ಮಾಡ್ತೇವೆ ತುಂಬ ಟೇಸ್ಟಿಯಾಗಿರ್ತದೆ ತೆಂಗಿನೆಣ್ಣೆ ಹಾಕಿ ತಿಂದ್ರಂತೂ ತುಂಬ ಚೆನ್ನಾಗಿರ್ತದೆ ಹಾಗೆಯೇ ತಿನ್ಬೋದು ಏನೂ ಬೇಡ ಬರೀ ಒಂದು ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಇದ್ದರೆ ಸಾಕು ತುಂಬ ಟೇಸ್ಟಿಯಾಗಿರ್ತದೆ ಹೇಗೆ ಮಾಡೋದು ಅಂತ ಹೇಳ್ತೇನೆ ನಮ್ಮ ಉರುಪಿಯ ತೆಂಗಿನಕಾಯಿ ಹಾಲಿನ ಮೆಂತೆ ಗಂಜಿ ಬೆಳಿಗ್ಗೆ ತಿಂಡಿಗೆ ನಾವು ಮೆಂತೆ ತೆಂಗಿನಕಾಯಿ ಹಾಲಿನ ಗಂಜಿ ಮಾಡೋದು ಈಗ ತೆಂಗಿನಕಾಯಿ ಹಾಲಿನ ಗಂಜಿ ಮಾಡುವ ಕುಕ್ಕರ್ನಲ್ಲಿ ಮೂರು ಲೋಟ ನೀರು ಹಾಕಿ ಕುದಿ ಬರಲಿಕ್ಕಿರಿ ಮೂರು ಚಮಚ ಕಲ್ಲುಪ್ಪು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಉಪ್ಪು ರುಚಿಗೆ ತಕ್ಕ ಹಾಗೆ ಜಾಸ್ತಿ ಕಡಿಮೆ ಮಾಡ್ಕೊಳ್ಬೋದು ಒಂದು ಲೋಟ ಬೆಳ್ತಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಳ್ಳಿ ನಂತರ ಈ ಅಕ್ಕಿಯನ್ನು ಕುದಿ ಬರುವ ನೀರಿಗೆ ಹಾಕಿ ಒಂದು ಚಮಚ ಮೆಂತೆ ಕೂಡ ಹಾಕಿ ಎಲ್ಲ ಚೆನ್ನಾಗಿ ಬೆರೆಸಿ ಈಗ ನಾಲ್ಕು ವಿಸಿಲ್ ಬರೆಸಿದರೆ ಸಾಕು ಅನ್ನ ಬೇಯಬೇಕು ಅನ್ನ ಬೇಯುವಷ್ಟೊತ್ತಿಗೆ ನಾವು ತೆಂಗಿನಕಾಯಿ ಹಾಲು ತೆಗೆಯುವ ಒಂದು ಲೋಟ ತೆಂಗಿನಕಾಯಿ ತುರಿ ನಾನು ತಗೊಂಡಿದ್ದೇನೆ ನೀವು ಬೇಕಿದ್ರೆ ಜಾಸ್ತಿನೂ ತಗೊಳ್ಬೋದು ತೆಂಗಿನಕಾಯಿ ಹಾಲು ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ ಆಗ್ತದೆ ಅದಕ್ಕೆ ಒಂದು ಲೋಟ ನೀರು ಹಾಕಿ ಒಮ್ಮೆ ಅರ್ಕೊಳ್ಳಿ ನಂತರ ಅದನ್ನು ಒಂದು ಜರಡೆಯಲ್ಲಿ ಹಾಕಿ ಹಾಲು ಸೋಸ್ಕೊಳ್ಳಿ ಇದು ದಪ್ಪ ಹಾಲು ಇದನ್ನು ಬೇರೆ ಲೋಟದಲ್ಲಿ ತೆಗೆದಿಟ್ಕೊಳ್ಳಿ ಇನ್ನೊಂದು ಲೋಟ ನೀರು ಹಾಕಿ ಅದೇ ತೆಂಗಿನಕಾಯಿಗೆ ಅದನ್ನು ಇನ್ನೊಮ್ಮೆ ರುಬ್ಕೊಳ್ಳಿ ಈಗ ಬಂದ ಹಾಲನ್ನು ಸೋಸ್ಕೊಂಡು ಅದನ್ನು ನೀವು ಬೇಯಿಸಿದ ಅನ್ನಕ್ಕೆ ಹಾಕಿ ಚೆನ್ನಾಗಿ ಬೆರೆಸಿ ಒಂದು ಕುದಿ ಬಂದಮೇಲೆ ದಪ್ಪ ಹಾಲು ತೆಗೆದಿಟ್ಟಿದ್ದೀರಲ್ವ ಅದನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಕುದಿ ಬರೆಸಿ ಅಷ್ಟೇ ಮೆಂತೆ ತೆಂಗಿನಕಾಯಿ ಹಾಲು ಎಲ್ಲ ತುಂಬ ತಂಪು ಈ ಮದ್ದು ಸ್ವಲ್ಪ ಉಷ್ಣ ಆದ್ದರಿಂದ ದೇಹವನ್ನು ತಂಪು ಮಾಡಲಿಕ್ಕೆ ನಾವು ಈ ಮೆಂತೆ ತೆಂಗಿನಕಾಯಿ ಹಾಲಿನ ಗಂಜಿ ಮಾಡೋದು ಕೆಲವರು ಬೇಕಿದ್ದರೆ ಅದಕ್ಕೆ ಬೆಲ್ಲನೂ ಹಾಕಿ ಸಿಹಿನೂ ಮಾಡ್ತಾರೆ ನಾವು ಹೀಗೆ ಮಾಡೋದು ಮೆಂತೆ ತೆಂಗಿನಕಾಯಿ ಹಾಲಿನ ಗಂಜಿ ಸಿದ್ಧ ಘಮ ಘಮ ಅಂತ ಹೇಳ್ತದೆ ಇದಕ್ಕೆ ತುಪ್ಪ ಎಣ್ಣೆ ಏನೂ ಬೇಡ ಉಪ್ಪಿನಕಾಯಿ ಇದ್ದರೆ ಸಾಕು ಅಥವಾ ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರ್ತದೆ ಯಾಕಂದರೆ ತೆಂಗಿನಕಾಯಿಯದ್ದು ಹಾಲು ಹಾಕಿರೋದ್ರಿಂದ ಅದರದ್ದು ತೆಂಗಿನಕಾಯಿಯ ಫ್ಲೇವರ್ ಇರ್ತದೆ ತುಂಬ ಚೆನ್ನಾಗಿರ್ತದೆ ಮಾಡಲಿಕ್ಕೂ ಈಸಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಲೈಕ್ ಹಾಗೆ ಒಂದು ಕಮೆಂಟ್ ಕೊಡಿ ಶೇರ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನಂತೂ ಮೆಂತೆ ಹಾಕಿರುವ ತೆಂಗಿನಕಾಯಿ ಹಾಲಿನ ಗಂಜಿ ತಿನ್ನಲಿಕ್ಕೆ ಹೊರಟಾಯಿತು ನೆಕ್ಸ್ಟ್ ಟೈಮ್ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು